ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ನಾನು ಸಂಗೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯ ಅಧ್ಯಯನವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ನಿಮ್ಮ ಮೂಳೆಗಳು ಗಟ್ಟಿಯಾಗಬೇಕಂದ್ರೆ ಸ್ಟ್ರಾಂಗ್ ಮಗ್ಲಿ ಏನು ಸ್ಟ್ರಾಂಗ್ ಅದನ್ನು ಹುಡುಗ ಹಂಗಾಗಬೇಕಂದ್ರೆ ಏನು ನಿಮ್ಮ ಮೂಳೆಗಳು ಕ್ಯಾಲ್ಸಿಯಮ್ ದೇಹದ ಕ್ಯಾಲ್ಸಿಯಂ ಕೊರತೆ ನೀಗಿಸ್ಬೇಕಂದ್ರೆ ಮತ್ತು ನಿಮ್ಮ ಮೂಳೆಗಳು ಗಟ್ಟಿಮುಟ್ಟವಾಗಬೇಕಾಗಬೇಕಂದ್ರೆ ಒಂದು ಅದ್ಭುತವಾದಂಥ ಮನೆ ಮದ್ದು ಮಾಹಿತಿ ನಿಮ್ಗೆ ಹೇಳ್ತೀನಿ ನಾನು. ಅದಕ್ಕೆ ಪೂರ್ವದೊಳಗೆ ನೀವೇನು ಮಾಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಿ ಹುರುಪು ತುಂಬಕಂತೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ಮತ್ತು ಇದರಿಂದ ನಿಮಗೆ ಯಾವುದೋ ಥರದ ಕರೆನ್ಸಿ ರೊಕ್ಕ ಏನೂ ಕಟ್ಟಾಗೋದಿಲ್ಲ. ದಯವಿಟ್ಟು ದುಡ್ಡು ಏನು ಕಾಸು ಏನು ಖರ್ಚಾಗೋದಿಲ್ಲ. ದಯವಿಟ್ಟು ಹುರುಪು ತುಂಬ್ರಿ ಅಂತೇಳಿ ಇನ್ನೊಮ್ಮೆ ಕೈ ಮುಗಿದು ಕೇಳ್ಕೊತೀನಿ. ಮತ್ತು ನಮ್ಮ ಆಶ್ರಮದ ಉದ್ದೇಶ ಏನಪ್ಪ ಅಂದರೆ, ನಿಮಗೆ ನೀವೇ ವೈದ್ಯರಾಗಬೇಕು, ನಿಮ್ಮ ಅಡುಗೆ ಮನೆ ನಿಮ್ಮ ಔಷಧಲಯ ಆಗಬೇಕು ಅನ್ನೋದು ನಮ್ಮ ಆಶ್ರಮದ ಉದ್ದೇಶ. ಏನಪ್ಪ ಸರಳ ಐತಿ, ಇದು ಉದ್ದಿನ ಕಾಳು ತೊಗೋಬೇಕು ಏನ್ರಿ, ಉದ್ದಿನ ಕಾಳು ಬೇಳೆ ಅಲ್ಲ, ಉದ್ದಿನ ಕಾಳು ಕಾಳು ತೊಗೊಂಡು ತುಪ್ಪ ಹಾಕಿ ಫ್ರೈ ಮಾಡಬೇಕು, ಹುರಿಬೇಕು ಅವನು. ಫ್ರೈ ಮಾಡೋದಂತಾರೆ, ಹುರಿಬೇಕು, ಹುರಿದು ಅದನ್ನು ಇದಾದ ನಂತರ ಹಿಟ್ಟು ಮಾಡಬೇಕು, ಚೆನ್ನಾಗಿ ನೈಸ್ ಹಿಟ್ಟು ಮಾಡಬೇಕು. ಮಾಡಿ ಒಂದು ಇದನ್ನು ಸೋಸಿಕೊಂಡು ಜಡ್ಡಿಗೆ ಹಾಕ್ಕೊಂಡು ಸೋಸಿಕೊಂಡ್ರೂ ಅಡ್ಡಿಯಿಲ್ಲ, ವಸ್ತ್ರಗಳ ಚೂರ್ಣ ಮಾಡಿಕೊಂಡ್ರೂ ಅಡ್ಡಿಯಿಲ್ಲ. ಅದನ್ನು ಮಾಡಿ ಕಳುಸಕ್ರಿ ಪಾಕ ತಯಾರು ಮಾಡಬೇಕು. ಪಾಕ ಈ ಸಕ್ಕರೆ ಪಾಕ ಮಾಡ್ತಾರೆ, ಬೆಲ್ಲದ ಪಾಕ, ಅದ್ರ ಬದಲಿ ಕಳುಸಕ್ರಿ ಹಾಕಿ ಪಾಕ ಮಾಡಬೇಕು. ಪಾಕ ತಯಾರು ಮಾಡಿ ಅದರೊಳಗೆ ಈ ಹಿಟ್ಟು ಹಾಕಬೇಕು, ಆ ಹಿಟ್ಟು ಉದ್ದಿನ ಹಿಟ್ಟು ಹಾಕಿ ಇದನ್ನು ಅದರ ಹಿಟ್ಟು ಪಾಕ ತಯಾರಾಗಿ ಅಂದ್ರೆ ಪಾಕದಾಗಿ ಇದನ್ನು ಹಿಟ್ಟು ಹಾಕಿ ಉಂಡಿ ಕಟ್ಟಬೇಕು. ಒಂದು ಅಳತಿ ಏನ್ರಿ, ಒಂದು ಅಳತಿ ಲಿಂಬೆಕಾಯಿ ಅಳತಿ ಉಂಡಿ ಕಟ್ಕೋಬೇಕು. ಉಂಡಿ ಕಟ್ಟಿಕೊಂಡು ಈ ಉಂಡಿನ ಏನ್ರಿ, ನಿಮ್ಗೆ ಒಂದು ಚಮಚೆ ದೇಶಿ ಹಚ್ಚಿಕೊಂಡು ತುಪ್ಪ ಸಿಕ್ಕರೆ ಭಾಳ ಒಳ್ಳೆಯದು. ಒಂದರಿಂದ ಎರಡು ಚಮಚೆ ಹಾಕೋಬೋದು ಅದನ್ನು ಉಂಡಿ ಜೊತೆ ಹಾಕ್ಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಗೆ ತಿನ್ನೋದು, ಬೆಳಗ್ಗೆ ತಿನ್ಬೇಕು ಖಾಲಿ ಹೊಟ್ಟೆ. ಇದನ್ನು ಮಾಡೋದ್ರಿಂದ ಏನಾಗತ್ತಪ್ಪ ಅಂದರೆ ಕ್ಯಾಲ್ಸಿಯಂ ಹೆಚ್ಚಾಗುತ್ತೆ, ದೇಹದ ಕ್ಯಾಲ್ಸಿಯಮ್ಮು ಹೆಚ್ಚಾಗುತ್ತೆ, ಮೂಳೆಗಳು ಅಗ್ರಿ ಸದೃಢಕ್ಕವು. ನಾನು ಮೂಳು ಹಿಡ್ಕೊಂಡಿದ್ದು ನೋಡಿ, ಇಲ್ಲಿ ಬೆಣ್ಣೆ ಹಿಡ್ಕೊಂಡು ನೋಡಿ, ಅವು ಇವ್ರು ತೋರಿಸ್ತಾರೆ, ಇದ್ರಾಗ ತೋರಿಸ್ತಾರೆ. 30 ಆಗಿದೆ, ಇದನ್ನು ಹಾರ್ಲಿಕ್ಸ್ ಕುಡಿಯಿರಿ, ಬೋರ್ಮಿಟ ಕುಡಿಯಿರಿ ಅಂತ ಹೇಳ್ತಾರಲ್ಲ, ಬೋರ್ಮಿಟ ಬೇಡ, ಬೂಸ್ಟ್ ಬೇಡ, ಏನು ಬೇಡಪ್ಪ, ಇಷ್ಟು ಮಾಡಿರಿ. ಸರಳ ಐತೆ, ಏನೈತೆ, ಉದ್ದಿನ ಬೇಳೆ ಕಾಳು ಹುರಿದೈತೆ ಏನ್ರಿ, ತುಪ್ಪದಾಗ ಹುರಿಬೇಕು, ಅದನ್ನು ದೇಶಿ ಹೆಚ್ಚಿಕೊಂಡು ತುಪ್ಪದಾಗ ಹುರಿಬೇಕು ಅಂತ ಹುರಿದು ಅದನ್ನು ವಸ್ತ್ರಗಳ ಚೂರ್ಣ ಮಾಡಿ ಅದಕ್ಕೆ ಕಲಸಕ್ರಿ ಎಷ್ಟು ಬೇಕಾಗಿತ್ತು, 1 ಕೆಜಿ ತೊಗೊಂಡು 1 ಕೆಜಿ ಕಲಸಕ್ರಿ ತೊಗೊಳ್ರಿ. ತೊಗೊಂಡು 1 ಕೆಜಿ ಕಲಸಕ್ರಿನ ಪಾಕ ತಯಾರು ಮಾಡಿರಿ. ಆ ಪಾಕದಾಗ ಇದನ್ನು ಹಾಕಿರಿ, ಹಿಟ್ಟು ಹಾಕಿರಿ, ಹಾಕಿ ಇದನ್ನು ಮಾಡಿ ಒಂದು ಅಳತಿ ಲಿಂಬೆಕಾಯಿ ಅಳತಿ ಉಂಡೆ ಕಟ್ಕೊರಿ, ಉಂಡೆ ಕಟ್ಕೊರಿ. ಆ ಉಂಡೆನ ನೀವು ಹಂಗೆ ತಿಂದ್ರೂ ನಡೀತೈತಿ, ದೇಶ ತುಪ್ಪು ಸಿಗಲಿಲ್ಲ ಅಚ್ಚ ಹಂಗೆ ತೂ ಎಲ್ಲಿ ಸಿಗ್ತೈತಿ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ತಿಂದರೆ ಚಿಕ್ಕರೆ ತೊಗೊರಿ, ಇಲ್ಲಾಂದರೆ ಹಂಗೆ ತಿಂದು ನಿಮ್ಯಾಗ ನೀರು ಕುಡಿಯಿರಿ, ಬಿಸಿನೀರು ಕುಡಿಯಿರಿ. ಬೆಳಿಗ್ಗೆ ಖಾಲಿ ಹೊಟ್ಟೆ ಕುಡಿಬೇಕು. ಮತ್ತು ಸಿಕ್ತಪ್ಪ ದೇಶಿ ಹಸಿವಿನ ತುಪ್ಪ ಸಿಗ್ತಾರೆ, 1 ರಿಂದ 2 ಚಮಚ ದೇಶಿ ಹಸಿವಿನ ತುಪ್ಪ ಹಾಕ್ಕೊಂಡು ತುಪ್ಪದಾಗಿ ಉಂಡಿ ತಿನ್ನಬೇಕು. ಈ ಥರ ತಿನ್ಕೊತ ಬಂದಿರಂದ್ರೆ ನಿಮ್ಮ ಮೂಳೆಗಳು ಗಟ್ಟಿ ಹಾಕು, ಸದೃಢಕ್ಕವು, ಅಗ್ರಿ ಬದ್ದುಬಸ್ತ್, ವೆರಿ ಸ್ಟ್ರಾಂಗ್ ಹಾಕಿರಿ, ಸ್ಟೀಲ್ ಮ್ಯಾನ್ ಅಂತಾರಲ್ಲ ಹಂಗಾಕಿ, ಉಕ್ಕಿನ ಮನುಷ್ಯ ಅಂತಾರಲ್ಲ ಹಂಗಾಕಿರಿ ಏನ್ರಿ. ಇದನ್ನು ಸೇವನೆ ಮಾಡ್ಕೊಂತ ಬಂದ್ರಂದ್ರೆ ಈ ಥರ ಹಾಕತಿ ಅಂತ ಹೇಳ್ತೀನಿ. ಮತ್ತು ಅದು ಆತಪ್ಪ ಹೆಚ್ಚಿನ ಉದ್ದಿನ ಬೇಳೆ ಹೆಚ್ಚಾತಂದ್ರೆ ಕೆಲವರಿಗೆ ಅಜೀರ್ಣ ಆಗುತ್ತೆ. ಅಜೀರ್ಣ ಆತಪ್ಪ ಅಂದರೆ ಏನು ಮಾಡ್ಬೇಕಂದ್ರೆ ಎಳ್ಳು ತಿನ್ಬೇಕು, ಅದ ಉಪಯೋಗ, ಅದ್ರ ಉತ್ತಾರ. ಎಳ್ಳು ಎಳ್ಳು ತಿಂದ್ಬಿಡ್ರಿ, ಬಾಯಾಗ ಹಾಕ್ಕೊಂಡು ಎಳ್ಳು ತಿಂದ್ಬಿಟ್ರೆ ಜಿಗದು ತಿನ್ಬೋ, ಅಗದು ತಿನ್ನುವುದು, ಎಳ್ಳು ತಿಂದು ಎಳ್ಳು ತಿನ್ನುವುದರಿಂದ ಇದು ಪರಿಣಾಮ ಕಡಿಮೆ ಆಗುತ್ತೆ. ಉದ್ದಿನದು ಬ್ಯಾಳಿದು ಅಜೀರ್ಣ ಪರಿಣಾಮ ಏನಾಗಿರ್ತೈತೆ ಅದು ಪರಿಣಾಮ ಕಡಿಮೆ ಆಗುತ್ತೆ. ಇದನ್ನು ಮಾಡಿ ಇದ್ರ ಉಪಯೋಗ ತೊಗೊಂಡು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕಾಗಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ. ಮತ್ತು ನಮ್ಮ ಆಶ್ರಮದ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೀರ, ರೈತನೇ ಮಹಾರಾಜ, ಇದು ಗಳಿಕೆ ಆಶ್ರಮ ಅಲ್ಲವಯ್ಯ, ಬಳಕೆ ಆಶ್ರಮ. ಮತ್ತು ಇಂಥದ್ದು ಮಾಹಿತಿ ತೊಗೊಂಡು ಬಿಟ್ಟಾಕಿನಿ. ಅಲ್ಲಿವರೆಗೂ ನನ್ನ ಶರಣಾರ್ಥಿಗಳು.